शिक्षण रस्ते चरंडी आश्रय इधर बगे प्रश्ने अदर चिंते कूड़ा माड़बेड़ी कारण पक्ष उलियबेकु अदु उलियबेकादरे हिंदुत्व बलकेयल्लिरबेकु अदु उलियबेकादरे अन्य धर्मवन्नु प्रीतिसुवुदन्नु बिट्टु अन्य धर्मीयरन्नु देशिसुवंतागबेकु द्वेषिसुवंतागबेकु अभिवृद्धि विचारवन्नु बिट्टु लव जिहाद गोहत्ये मतांतर विचार चुनावणेयल्ली प्रमुख विचारवागबेकु नावु अदन्नु शिरसा पालिसिदेवु दक्षिण कन्नड हागू उडुपियल्ली ಇದು ಸಾಬೀತು ಕೂಡ ಆಯಿತು ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿಯಲ್ಲಿ ಸೋತರೂ ಕೂಡ ಎಲ್ಲ ಧರ್ಮೀಯರನ್ನು ಜಾತ್ಯಾತೀತ ನೆಲೆಯಲ್ಲಿ ಅಭಿವೃದ್ಧಿಯ ಬಗ್ಗೆ ಆ ವಿಚಾರಧಾರೆಯನ್ನು ಮುಂದಿಟ್ಟು ಕಾಣುತ್ತಾ ಇದೆ ಇಷ್ಟೆಲ್ಲ ಪೀಠಕ್ಕೆ ನಾನು ಯಾಕೆ ಹಾಕಿದೆ ಎಂಬಂತಹ ವಿಚಾರ ಪಂಪ್ವೆಲ್ ಈಜು ಕೊಲವಾಗಲು ಕಾರಣವೇನು ಇತಿಹಾಸ ಪ್ರಸಿದ್ಧವಾದಂಥ ಈ ಪಂಪ್ವೆಲ್ ಫ್ಲೈಓವರ್ ನಿರ್ಮಾಣವಾಗಲು 10 ವರ್ಷಗಳು ಸಂದವು ಅಲ್ಲಿ ಅಪಘಾತವಾಗಲು ಹಲವು ದಿನಗಳು ಸಾಕಾಯಿತು ಬಿರುಕು ಬಿಡಲು 4 ತಿಂಗಳು ಹೋಯಿತು ಇದಕ್ಕೆಲ್ಲ ಕಾರಣ ಅವೈಜ್ಞಾನಿಕ ಯೋಜನೆ ಹಾಗೂ ಯೋಜನೆ ರಹಿತ ಪ್ಲಾನಿಂಗ್ನಿಂದಾಗಿ ಪಂಪ್ವೆಲ್ ಇಂದು ಈಜುಕೊಲವಾಗಿದೆ ಅದರ ಎತ್ತರ 5.5 ಮೀಟರ್ ಆಗಬೇಕಿತ್ತು ಅದನ್ನು 4.5 ಮೀಟರ್ ಅಪ್ರಾಕ್ಸಿಮೇಟ್ಲಿ ಎತ್ತರವನ್ನು ಮಾಡಲಾಗಿದೆ ಈ ಎತ್ತರವನ್ನು ಸರಿದೂಗಿಸೋಕ್ಕೋಸ್ಕರ ನೆಲದಲ್ಲಿ ಕನಿಷ್ಠ 1 ಮೀಟರ್ನಷ್ಟು ಅದನ್ನು ತಗ್ಗಿಸಲಾಗಿದೆ ಇದರ ಪರಿಣಾಮ ಬಹುಶಃ ಇಂದು ಪಂಪ್ವೆಲ್ ಈಜುಕೊಲವಾಗಿದೆ ಯಾಕೆ ಮಾಡಲಾಗಿದೆ ಬಹುಶಃ ಕಾಸ್ಟ್ ಕಟ್ ಮೆಜರ್ ಅಥವಾ ಇನ್ಯಾವುದೋ ವಿಚಾರಗಳು ಅದರಲ್ಲಿ ಇರಬಹುದು ಅದರ ವಿಚಾರ ಈಗ ಜನರಿಗೆ ಅರ್ಥವಾಗತೊಡಗಿದೆ ಪಂಪ್ವೆಲ್ ಮಂಗಳೂರು ಹೃದಯ ಭಾಗದಲ್ಲಿ ಎಲ್ಲ ಭಾಗದ ಸಂಪರ್ಕ ಕೊಂಡಿಯಾಗಿದ್ದು ಸ್ಟೇಟ್ ಬ್ಯಾಂಕ್ ಹಂಪನಕಟ್ಟೆ ಅದರ ಮಿದುಲು ಆಗಿತ್ತು ಆದರೆ ಹೃದಯ ಭಾಗವನ್ನು ಈಜುಕೊಲವನ್ನಾಗಿ ಮಾಡಿದ ಪರಿಣಾಮವಾಗಿ ಇಂದು ಮಂಗಳೂರು ನಗರದ ಮಿದುಲನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಮತ್ತೊಂದು ಉದಾಹರಣೆ ಸ್ಮಾರ್ಟ್ ಸಿಟಿ ಇಂದು ಮಳೆಗಾಲ ಆರಂಭವಾಗಿ ಕನಿಷ್ಠ ಜೂನ್ನಲ್ಲಿ ಆರಂಭವಾಗಬೇಕಿತ್ತಾದರೂ ಇಡೀ ತಿಂಗಳು ಮಳೆ ಬರದೆ ಈಗ ಜುಲೈಯಲ್ಲಿ ಕೇವಲ 4 ತಿಂಗಳ ಮಳೆಯಿಂದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಶಾಲಾ ಕಾಲೇಜುಗಳಿಗೆ 4 ದಿನಗಳ ರಜೆಯನ್ನು ಘೋಷಿಸಲಾಗಿದೆ ಅಂದರೆ ಮುಂದಿನ ದಿನಗಳು ಇನ್ನಷ್ಟು ಕರಾಳವಾಗಲಿದೆ ಎಂಬುದರ ಸಂಕೇತ ಇದಕ್ಕೆ ಯಾರು ಹೊಣೆ ಜೈ